ಸೈನಿಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಡಾಕ್ಟರ್ ಶಿವ ವಿಶ್ವನಾಥನ್ ಗಡಿಪಾರಿಗೆ ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಸದಸ್ಯರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಸಾಹಿತ್ಯ ಸಂಭ್ರಮದಲ್ಲಿ ಸೈನಿಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಸಾಹಿತಿ ಡಾಕ್ಟರ್ ಶಿವ ವಿಶ್ವನಾಥನ್ ಅವರನ್ನು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಸದಸ್ಯರು ತಹಸೀಲ್ದಾರ್ ಸಂತೋಷ್ ಕುಮಾರ್ ಬಿರಾದರ್ ಅವರಿಗೆ ಮನವಿ ಸಲ್ಲಿಸಿದರು. ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ಬಿಎಂ ಸಂಗ್ರೋಳಿ ಮಾತನಾಡಿ, ಶಿವ ವಿಶ್ವನಾಥನ್ ಸೈನಿಕರಿಗೆ ಕ್ಷಮೆ ಕೇಳಬೇಕು. ಇಂತಹ ನೀಚ ಹೇಳಿಕೆಗಳಿಂದ ಸೈನಿಕರ ಮನೋಬಲ ಕುಗ್ಗಿದಂತಾಗುತ್ತದೆ. ಸೈನಿಕರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ವಿಶ್ವನಾಥನ್ ಅವರನ್ನು ಗಡೀಪಾರು ಮಾಡದಿದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನಾವು ಕಾಣ್ತಾ ಇದ್ದೀರಿ, ಒಂದು ವಿಚಿತ್ರವಾದ ಸ್ವಭಾವದ ವ್ಯಕ್ತಿ, ವಿಕ್ರ ಸ್ವಭಾವದ ವ್ಯಕ್ತಿ ಡಾಕ್ಟರ್ ಶಿವ ವಿಶ್ವನಾಥನ್ ಮೊನ್ನೆ ಒಂದು ಸಾಹಿತ್ಯ ಸಂಭ್ರಮದ ಧಾರವಾಡದಲ್ಲಿ ಹೇಳಿಕೆ ಕೊಟ್ಟಿದ್ರು. ಏನಂತ ಹೇಳಿಕೆ ಕೊಟ್ಟರು, ಸೈನಿಕರ ರೇಪಿಸ್ಟ್ ಇರ್ತಾರಂತೆ. ಅಂದ್ರೆ ವಿಚಾರ ಮಾಡ್ರಿ, ಯಾವ ರೀತಿ ಮನುಷ್ಯ ಸೈನಿಕ ಅಂದ್ರೆ ಒಂದು 10 ಗಂಟೆ ಕಾಲ ಗಡಿ ಭಾಗದಲ್ಲಿ ನಿಂತ್ಕೊಂಡು ಕೈ ಗಣ್ಣು ಹಿಡ್ಕೊಂಡು ನಿಂತರೆ ನನಗೆ ಗೊತ್ತಾಗ್ತದೆ ಈ ದೇಶ ಏನ, ಸೈನಿಕರಂದ್ರೆ ಏನ ಆಗುವಂಥ ವಿಚಾರ ತಿಳಿಬೇಕಾದ್ರೆ ಒಂದು 10 ಗಂಟೆಗೆ ಹೋಗಿ ನಿಲ್ಲಬೇಕಾಗ್ತದೆ ಬಾರ್ಡರ್. ಯಾವತ್ತು 24 ಗಂಟೆಗಳ ಕಾಲ ದೇಶ ಸೇವಾದಲ್ಲಿರ್ತಾರೆ. ನಮ್ಮ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇದೆ ಅವ್ರಿಗೆ? ಇಂಥ ಅವಹೇಳನಕಾರಿ ಏನು ಶಬ್ದ ಮಾತಾಡಿದ್ದಾರೆ, ಅದರಿಂದ ನಮ್ಗೆ ಭಾಳ ನೋವಾಗಿದೆ. ಕಂಪ್ಲೀಟ್ ಸೈನಿಕ ಸಮುದಾಯ ನೋವಾಗಿದೆ. ನಾವು ನಿನ್ನೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಆದರೆ ನಾವು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ನಿಧನದಿಂದ ನಮ್ಗೆ ಭಾಳ ನೋವಾಗಿದೆ. ಅದಕ್ಕೆ ಅವ್ರ ಒಂದು ಸ್ಮರಣಾರ್ಥ ಇರುತ್ತೆ ಅಥವಾ ಅವ್ರ ಗೌರವಾರ್ಥವಾಗಿ ನಾವು ನಿನ್ನೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಅದೇ ರೀತಿ ನಾವು PSI ಸಾಹೇಬರು ಫೋನ್ ಮಾಡಿ ಹೇಳಿದೆ, ಇಲ್ಲ ಬೇಡ, ಇಂಥ ಸಮಯದಲ್ಲಿ ಸರ್ಕಾರದವರು 3 ದಿವಸ ಶೋಕಾಚರಣೆ ಮಾಡ್ತಾ ಇದ್ದಾಗ ನಾವು ಇಂಥದ್ದು ಪ್ರತಿಭಟನೆ ಮಾಡೋದು ಸರಿಯಲ್ಲ. ಅದಕ್ಕೆ ನಾವು ಅದು ಹಿಂತಗೊಂಡೇವೆ. ಆದರೂ ಅವ್ರ ಬಗ್ಗೆ ನಾವು ಮನುಷ್ಯನಾಗಿ ಉಳಿದಿಲ್ಲ. ಈಗ ಲೆಟರ್ದಾಗ ನಾವು ಕೊಟ್ಟಿದ್ದೇವೆ ಮನೆಯೊಳಗೆ ಅವ್ರನ್ನ ಗಡೀಪಾರ ಮಾಡಬೇಕು ಒಂದು ಅಥವಾ ಒಂದು ಇದರಿಂದ ಸಮಾಜದ ಬಹಿಷ್ಕಾರ ಹಾಕಬೇಕಂತ ಒಂದು ಈಗಾಗಲೇ ಲೆಟರ್ ಕೊಟ್ಟಿದ್ದೇವೆ. ಮತ್ತು ತಹಸೀಲ್ದಾರ್ ಸಾಹೇಬ್ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಕ್ರಮ ತಗೊಂತದಂತಾವು ಅವಶ್ಯ ತಮಗೆಲ್ಲರ ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ರಮೇಶ್ ಬಸ್ತವಾಡೆ, ರಾಜು ಸುನಗಾರ್, ಮಹಾದೇವ್ ಕಟ್ಟಿಕರ್, ನಿವೃತ್ತಿ ಮಾನೆ, ಅಶೋಕ್ ಮುರ್ಚಿಟ್ಟಿ, ಮುರುಗ್ಯಪ್ಪ ಕೋಲಾರ್, ಕಾಶವ್ವ ಗಿರ್ಜೌಗೋಳ್, ಬಾಳಾರಾಮ್ ಶಿಂದೆ, ಬಸವಪ್ರಭು ಹರಗಾಪುರೆ, ಶಂಕರ್ ಮಾಯನ್ನವರ್ ಮತ್ತಿತರರು ಉಪಸ್ಥಿತರಿದ್ದರು.